ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನೀವು ಗಣ್ಯಾತಿ ಗಣ್ಯರಾಗಿದ್ದರೆ ನಿಮಗೆ ಇನ್ಫ್ಲೂಯೆನ್ಸ್ ಇದ್ದರೆ ರಜಾ ದಿನಗಳಲ್ಲಿಯೂ ನ್ಯಾಯಾಲಯದ ಕದ ತಟ್ಟಬಹುದು ನ್ಯಾಯಾಧೀಶರನ್ನ ಬೆಂಚ್ನಲ್ಲಿ ಕೂಡಿಸಬಹುದು ಮಧ್ಯಂತರ ಜಾಮೀನನ್ನ ಪಡೆಯಬಹುದು ಬಿಡುಗಡೆಯಾಗಿ ಹೊರಗಡೆ ಬಂದು ಪಾರ್ಟಿಗಳನ್ನು ಮಾಡಬಹುದು ಭಾರತದಲ್ಲಿ ಒಂದು ಮಾತಿದೆ ಗಾದೆ ಮಾತು ಕಾನೂನಿನ ಕುರಿತು ನ್ಯಾಯಾಂಗ ವ್ಯವಸ್ಥೆಯ ಕುರಿತು ಕೋರ್ಟುಗಳ ಕುರಿತು ಗೆದ್ದವನು ಸೋತ ಸೋತವನು ಸತ್ತ ಯಾಕೆಂದರೆ ಕೋರ್ಟಿಗೆ ಅಲೆದು 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 ಯಾರು ನ್ಯಾಯಕ್ಕಾಗಿ ಪರಿತಪಿಸಿದಾರೋ ಕೊನೆಗೆ ಅವರು ನಿತ್ರಾಣಗೊಂಡು ಬಿಟ್ಟಿರ್ತಾರೆ ಅನ್ನೋದಕ್ಕೆ ಇದೊಂದು ಗಾದೆ ಮಾತು ಆದರೆ ನಿಮಗೆ ಇನ್ಫ್ಲೂಯೆನ್ಸ್ ಇದ್ರೆ ಗಣ್ಯಾತಿ ಗಣ್ಯರಾಗಿದ್ರೆ ಮಧ್ಯರಾತ್ರಿಯ ಕೂಡ ನೀವು ಸುಪ್ರೀಂ ಕೋರ್ಟ್ ಬಾಗಿಲನ್ನು ತೆರೆಸಬಹುದು ಅಂಥದೊಂದು ಪ್ರಕರಣವನ್ನು ತಮ್ಮೆದರಿಗೆ ಈಗ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಶನಿವಾರ ನಡೆದ ಘಟನೆ ಈ ರೀತಿಯದಾದಂಥ ಮಧ್ಯರಾತ್ರಿ ಕೋರ್ಟ್ ಅನ್ನು ತೆರೆಸಿದಂಥ ವ್ಯಕ್ತಿಯ ಹೆಸರನ್ನು ತಮಗೆ ಹೇಳಲೇಬೇಕು ಅವರ ಹೆಸರು ತೀಸ್ತಾ ಸೇತಲ್ ವಾಡ್ ನರೇಂದ್ರ ಮೋದಿ ಸರ್ಕಾರವನ್ನು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಕೆಳಗಿಳಿಸಿ ಅವರನ್ನು ಜೈಲಿಗೆ ಕಳಿಸಲಿಕ್ಕೆ ಹಫ್ತಾ ಪಡೆದಂಥ ಮಹಿಳೆಯ ಹೆಸರಿದು ತೀಸ್ತಾ ಸೇತಲ್ವಾಡ್ ವಿಚಾರ ವ್ಯಾಧಿ ಎನ್ ಜಿ ಓ ನಡೆಸ್ತಾ ಇರುವಂಥ ವ್ಯಕ್ತಿ ಅಹ್ಮದ್ ಪಟೇಲರಿಂದ ಮೂವತ್ತು ಲಕ್ಷ ಜೊತೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದು ಗೋದ್ರಾ ಹತ್ಯಾಕಾಂಡ ಎರಡ್ ಸಾವಿರದ ಎರಡರ ಗೋದ್ರಾ ಹತ್ಯಾಕಾಂಡದ ಸಂದರ್ಭದಲ್ಲಿ ಸುಳ್ಳು ಸಾಕ್ಷ್ಯಗಳನ್ನ ಕೋರ್ಟಿಗೆ ಹಾಜರುಪಡಿಸಿ ಸುಳ್ಳು ಅಫಿಡೆವಿಟ್ ಅನ್ನ ಐ ಟಿ ಮುಂದೆ ಪ್ರಸ್ತುತಪಡಿಸಿ ಹೇಗಾದರೂ ಮಾಡಿ ಕನ್ವಿಕ್ಷನ್ ಮಾಡಿಸಬೇಕು ಅಂತ ನಿರಂತರವಾಗಿ ಕುತಂತ್ರ ಮಾಡಿದಂಥ ಮಹಿಳೆ ಈ ತೀಸ್ತಾ ಸೇತಲ್ವಾಡ್ ಸ್ವತಃ ಸುಪ್ರೀಂ ಕೋರ್ಟ್ ಈಕೆ ಮೇಲೆ ಮೊಕದ್ದಮೆಯನ್ನು ಹಾಕುವಂತ ನಿರ್ದೇಶನವನ್ನ ನೀಡುತ್ತೆ ಯಾವಾಗ ಗೋದ್ರ ಹತ್ಯಾಕಾಂಡದಲ್ಲಿ ನರೇಂದ್ರ ಮೋದಿ ಅವರು ನಿರ್ದೋಷಿ ಅಂತ ಸಾಬೀತಾದ ಸಂದರ್ಭದಲ್ಲಿ ಐ ಟಿಗೆ ಈಕೆ ಸುಳ್ಳು ಅಫಿಡವಿಟ್ ಗಳನ್ನು ಕೊಡಿಸಿರ್ತಾರೆ ಅದು ಸಾಕ್ಷಾಧಾರದ ಸಹಿತ ರುಜುವಾತಾಗಿ ಬಿಡುತ್ತೆ ಆ ಸಂದರ್ಭದಲ್ಲಿ ಈಕೆಯನ್ನು ಜೈಲಿಗೆ ಕಳಿಸಬೇಕು ಅಂತ ಹೇಳಿರುತ್ತೆ ಸುಪ್ರೀಂ ಕೋರ್ಟ್ ಈಕೆ ಮೇಲೆ ಗುಜರಾತ್ ನಲ್ಲಿ ಮೊಕದ್ದಮೆ ದಾಖಲಾಗುತ್ತೆ ಮಜಾ ಅಂದ್ರೆ ಎರಡು ಸಾವಿರದ ಇಪ್ಪತ್ತ ಎರಡು ಸೆಪ್ಟೆಂಬರ್ ಅಲ್ಲಿ ಈಕೆಗೆ ಮಧ್ಯಂತರ ಜಾಮೀನು ದೊರೆಯುತ್ತೆ ಮಧ್ಯಂತರ ಜಾಮೀನು ಎಷ್ಟು ದಿವಸ ದೊರೆಯುತ್ತೆ ಇಲ್ಲಿಯವರೆಗೂ ದೊರೆಯುತ್ತೆ ಮೊನ್ನೆ ಶನಿವಾರ ಮೊಕದ್ದಮೆ ಶುರುವಾಗತ್ತೆ ಗುಜರಾತ್ನಲ್ಲಿ ಗುಜರಾತ್ನಲ್ಲಿ ಯಾವಾಗ ಈಕೆಗೆ ಬೇಲನ್ನು ರಿಜೆಕ್ಟ್ ಮಾಡಲಾಗುತ್ತೋ ಸುಪ್ರೀಂ ಕೋರ್ಟ್ಕೀಗೆ ಬೇಲನ್ನು ಕೊಟ್ಟಿರತ್ತೆ ಬೇಲನ್ನು ಕೊಟ್ಟದ್ದು ಅವಾಗ ಅವಾಗ ಕೋರ್ಟ್ ನಿರ್ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ನೀಡುತ್ತೆ ನೀನು ಅಲ್ಲಿ ಗುಜರಾತ್ ಕೋರ್ಟಿನಲ್ಲಿ ನೀನು ನಾವೀಗ ಮಧ್ಯಂತರ ಜಾಮೀನನ್ನ ಕೊಡ್ತಾ ಇದ್ದೀವಿ ನೀನು ಅಲ್ಲಿ ರೆಗ್ಯುಲರ್ ಜಾಮೀನಿಗೆ ಗುಜರಾತ್ ಕೋರ್ಟಿನಲ್ಲಿ ಅಪ್ಲೈ ಮಾಡಿಕೊ ಅಂತ ಹೇಳಲಾಗಿರುತ್ತೆ ಶನಿವಾರ ದಿವಸ ಮೊನ್ನೆ ಈ ಪ್ರಕರಣ ಮೊಕದ್ದಮೆ ವಚ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಜಡ್ಜ್ ಹೇಳ್ತಾರೆ ಇವರ ಜಾಮೀನನ್ನ ನಿರಾಕರಿಸಲಾಗಿದೆ ಇವರನ್ನ ತಕ್ಷಣ ಜೈಲಿಗೆ ಕಳಿಸಬೇಕು ತಕ್ಷಣ ಶರಣಾಗತಿ ಆಗಬೇಕು ಹೇಳಿದ ತಕ್ಷಣ ಈಕೆ ಸುಮ್ಮನೆ ಇರುವುದಿಲ್ಲ ಏಕೆಂದ್ರೆ ಈಕೆ ಗಣ್ಯಾತಿ ಗಣ್ಯ ಪದ್ಮಶ್ರೀ ವಿಜೇತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹೈಯೆಸ್ಟ್ ಇನ್ಫ್ಲೂಯೆನ್ಸ್ ಇರುವಂತಹ ಮಹಿಳೆ ಗುಜರಾತ್ ಹತ್ಯಾಕಾಂಡದ ಕುರಿತು ಜಿನಿವಾ ಅವರೆಗೂ ಹೋದಂತಹ ಮಹಿಳೆ ಈಕೆ ಕೋಟ್ಯಾಂತರ ರೂಪಾಯಿನ ಮನಿ ಲಾಂಡ್ರಿಂಗ್ ಮಾಡಿರುವಂತಹ ಪ್ರಕರಣ ಇವರ ಮೇಲಿದೆ ಎನ್ ಜಿ ಓ ಹೆಸರಲ್ಲಿ ಜನರಿಂದ ಕಲೆಕ್ಟ್ ಮಾಡಿರೋ ದುಡ್ಡಿನಲ್ಲಿ ಬಂಗಲೆ ಖರೀದಿ ಮಾಡಿ ಬ್ಯಾಂಕ್ ನಲ್ಲಿ ಎಫ್ ಡಿ ಮಾಡಿದಂತ ದಾಖಲೆಗಳು ಇವಳ ವಿರುದ್ಧ ಇದೆ ಈಕೆ ತಕ್ಷಣ ಏನ್ ಮಾಡ್ತಾರೆ ಗೊತ್ತಾ ಸುಪ್ರೀಂ ಕೋರ್ಟಿನ ಬಾಗಿಲನ್ನು ತಟ್ತಾರೆ ನೋಡಿ ಹೇಗಿದೆ ಪ್ರಕರಣ ಹೇಗಿದೆ ನೋಡಿ ಅಲ್ಲಿ ಕೋರ್ಟು ರಜೆ ಇದೆ ವೆಕೇಶನ್ ಬೆಂಚ್ ಮಾತ್ರ ನಡೀತಾ ಇದೆ ಸಂಜೆ ಆರೂವರೆಗೆ ಈಕೆಗಾಗಿ ದ್ವಿಸದಸ್ಯ ಪೀಠ ಸ್ಥಾಪನೆ ಆಗತ್ತೆ ನಮ್ದೊಂದು ಪ್ರಕರಣವನ್ನ ಮೊಕದ್ದಮೆಯನ್ನ ಪೋಸ್ಟಿಂಗ್ ಮಾಡಿಸ್ಲಿಕ್ಕೆ ಜನಸಾಮಾನ್ಯನ ಪ್ರತಿದಿನ ಪರಿತಪಿಸಬೇಕು ಎಪ್ಪತ್ತು ಸಾವಿರ ಮೊಕದ್ದಮೆಗಳು ಕೋರ್ಟಿನಲ್ಲಿ ವಿಲೇವೇ ಆಗಲಾರದೆ ಸುಪ್ರೀಂ ಕೋರ್ಟ್ನಲ್ಲಿ ಉಳಿದಿದ್ದಾವೆ ಎಪ್ಪತ್ತು ಸಾವಿರ ಜನಸಾಮಾನ್ಯರು ನರಕ ಯಾತನೆಯನ್ನು ಅನುಭವಿಸ್ತಾರೆ ಹವಾಯಿ ಚಪ್ಪಲಿ ಹರಿದು ಹೋಗ್ತವೆ ಇದ್ದಂಥ ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಆಗಿ ದಿವಾಳಿ ಅದ್ದು ಹೋಗ್ತಾರೆ ಆದರೆ ಕೋರ್ಟಿನಲ್ಲಿ ಮೊಕದ್ದಮೆ ಮುಗಿಯೋದಿಲ್ಲ ಆದರೆ ತೀಸ್ತಾ ಸೆತಲ್ವಾಡ್ಗೆ ರಜೆಯ ದಿನಗಳಲ್ಲಿ ವಿಶೇಷವಾಗಿ ಇಬ್ಬರು ದ್ವಿಸದಸ್ಯ ಪೀಠವನ್ನ ನೇಮಕ ದ್ವಿಸದಸ್ಯ ಪೀಠ ನೇಮಕ ಮಾಡಲಾಗತ್ತೆ ಒಬ್ಬರು ಜಸ್ಟಿಸ್ ಓಖಾ ಇರ್ತಾರೆ ಇನ್ನೊಬ್ರು ಜಸ್ಟಿಸ್ ಪ್ರಶಾಂತ್ ಮಿಶ್ರ ಸಂಜೆ ಆರೂವರೆಗೆ ಕೋರ್ಟಿನ ಸಮಯ ಸಂಜೆ ನಾಲ್ಕು ಗಂಟೆ ಮುಗಿಯೋದು ಅದು ಬಿಡುವಿನ ದಿನಗಳೀಗ ಕೋರ್ಟಲ್ಲಿ ನಮ್ಗೆ ನಿಮ್ಗಾದ್ರೆ ಚಳಿಗಾಲದ ರಜೆ ಸಮರ ರಜೆ ಕೋರ್ಟ್ಗೆ ಭಾನುವಾರ ರಜೆ ಶನಿವಾರ ರಜೆ ಹತ್ತರಿಂದ ನಾಲ್ಕು ಗಂಟೆವರೆಗೆ ಕೋರ್ಟು ಆದರೆ ಗಣ್ಯರಿಗೆ ಕೋರ್ಟಿನ ಬಾಗಿಲು ಯಾವಾಗಲೂ ತೆರೆದಿರುತ್ತೆ ನ್ಯಾಯವನ್ನ ಕೊಡಲಿಕ್ಕೆ ಏಕೆಂದರೆ ಅದು ನ್ಯಾಯ ದೇಗುಲ ಅಲ್ವಾ ಮತಭೇದ ಭೇದ ಉಂಟಾಗತ್ತೆ ವಿಚಾರಣೆಯ ಸಂದರ್ಭದಲ್ಲಿ ಓಖಾಗು ಮತ್ತು ಮಿಶ್ರಾ ಅವ್ರಿಗೂ ಪ್ರಶಾಂತ್ ಮಿಶ್ರಾ ಆವಾಗ ಏನಾಗತ್ತೆ ಅವರು ರೆಫರ್ ಮಾಡ್ತಾರೆ ಚೀಫ್ ಜಸ್ಟಿಸ್ಗೆ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಇನ್ನೊಂದು ಮೂರು ತ್ರಿಸದಸ್ಯ ಪೀಠವನ್ನ ರಾತ್ರಿ ಒಂಬತ್ತೂವರೆಗೆ ಪೀಠ ಕೂತ್ಕೊಳ್ಳತ್ತೆ ನೋಡಿ ಹೇಗಿದೆ ಮಜಾ ಹೇಗಿದೆ ನೋಡ್ರಿ ರಾತ್ರಿ ಒಂಬತ್ತುವರೆಗೆ ಪೀಠ ವಿಚಾರಣೆ ಶುರುವಾಗತ್ತೆ ಗುಜರಾತ್ ಸರ್ಕಾರದ ಪರವಾಗಿ ತುಷಾರ್ ಮೆಹಸ್ತಾ ಸಾಲಿಸಿಟರ್ ಜನರಲ್ ಆರ್ಗ್ಯೂ ಮಾಡ್ತಾರೆ ಈ ರೀತಿ ವಿಶೇಷವಾಗಿ ಎಲ್ಲ ಮೊಕದ್ದಮೆಗಳನ್ನು ಏಕ ರೀತಿಯಾಗಿ ಪರಿಗಣಿಸಬೇಕು ಇದನ್ನು ವಿಶೇಷ ಪ್ರಕರಣ ಅಂತ ಪರಿಗಣಿಸಬಾರದು ಅಂತ ಮನವಿಯನ್ನು ಮಾಡ್ತಾರೆ ಕೋರ್ಟ್ ಮುಂದ್ಗಡೆ ಆವಾಗ ತೀರ್ಸಾ ಸೆತಲ್ವಾಡೋ ಪರವಾಗಿದ್ದಂಥ ವಕೀಲರು ಹೇಳ್ತಾರೆ ವಿಶೇಷ ಮಹಿಳೆಗೆ ಸಿ ಆರ್ ಪಿ ಸಿ ಕಾಯ್ದೆಯ ಅನ್ವಯ ಫೋರ್ ತರ್ಟಿ ಸೆವೆನ್ ಸಿ ಆರ್ ಪಿ ಸಿ ಫೋರ್ ತರ್ಟಿ ಸೆವೆನ್ ಪ್ರಕಾರ ಇವರಿಗೆ ರಿಯಾಯಿತಿಯನ್ನು ಕೊಡಬೇಕು ಇವರ ಮೇಲೆ ಇರುವಂತ ಮೊಕದ್ದಮೆಗಳು ಎರಡೇ ಎರಡು ನಾನ್ ಬೇಲಬಲ್ ಇರುವಂಥವು ಎರಡು ಒಂದು ಫೋರ್ ನೈಂಟಿ ಏಟ್ ಇನ್ನೊಂದು ಒನ್ ನೈಂಟಿ ಫೋರ್ ಈ ಎರಡು ಸೆಕ್ಷನ್ ಪ್ರಕಾರ ಮಾತ್ರ ಇವರು ನಾನ್ ಬೇಲಬಲ್ ಇರೋದು ಉಳಿದು ಯಾವ ಮೊಕದ್ದಮೆಗಳು ನಾನ್ ಅವೈಲಬಲ್ ಇಲ್ಲ ಆದ್ದರಿಂದ ಇವರನ್ನು ಬಂಧಿಸಬಾರದು ಕೋರ್ಟ್ ಹೇಳುತ್ತೆ ಇವ್ರನ್ನ ಬಂಧಿಸಲಿಕ್ಕೆ ಯಾಕೆ ಇಷ್ಟು ಅವಸರ ಮಾಡ್ತಾ ಇದ್ರಿ ಅಂತ ತ್ರಿಸದಸ್ಯ ಪೀಠ ಹೇಳುತ್ತೆ ಬೋಪಣ್ಣ ಇರ್ತಾರೆ ಜಸ್ಟಿಸ್ ಬೋಪಣ್ಣ ಇರ್ತಾರೆ ದೀಪಾಂಕರ್ ಇರ್ತಾರೆ ಜಸ್ಟಿಸ್ ದೀಪಾಂಕರ್ ಇರ್ತಾರೆ ಯಾಕೆ ಈಗ ಗಡಿಬಿಡಿ ಮಾಡ್ತಾ ಇದ್ರಿ ಯಾಕೆ ಇವ್ರನ್ನ ಬಂಧಿಸಬೇಕು ಅಲ್ಲ ಸ್ವಾಮಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇವರು ಮಧ್ಯಂತರ ಜಾಮೀನಿನಲ್ಲಿದ್ದಾರೆ ಸ್ವತಃ ನಿಮ್ಮ ಹೈಕೋರ್ಟ್ ಗುಜರಾತ್ ಹೈಕೋರ್ಟ್ ಇವರಿಗೆ ಜಾಮೀನನ್ನ ನಿರಾಕರಣೆ ಮಾಡಿದೆ ನಿಮ್ದೇ ಕೋರ್ಟ್ ದ್ವಿಸದಸ್ಯ ಪೀಠ ಒಮ್ಮತಕ್ಕೆ ಬಂದಿಲ್ಲ ಇವರಿಗೆ ಜಾಮೀನನ್ನ ಕೊಡಬಾರ್ದು ಅಂತ ಓಕಾ ಅವರು ಹೇಳ್ತಾರೆ ಕೊಡಬೇಕು ಅಂತ ಮಿಶ್ರಾ ಹೇಳ್ತಾರೆ ನೀವು ವಿಶೇಷವಾದಂತ ಈ ಸವಲತ್ತನ್ನ ಈಕೆಗೆ ಯಾಕೆ ಕೊಡ್ತಾ ಇದ್ದೀರಿ ಅಂತ ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್ ಕೇಳ್ತಾರೆ ಅವಾಗ ಪೀಠ ಹೇಳತ್ತೆ ಹಾಗೆ ಅವಸರದಲ್ಲಿ ಬಂಧಿಸುವ ಅಗತ್ಯವಿರುವುದಿಲ್ಲ ಸಮಯ ಕೊಟ್ಟರೆ ಏನ್ ತಪ್ಪಿದೆ ಎಲ್ಲ ಜನಸಾಮಾನ್ಯರ ಹಾಗೆ ಇವರನ್ನು ಪರಿಗಣಿಸಿ ಲಾರ್ಡ್ ಅಂತ ಕೇಳ್ತಾರೆ ತುಷಾರ್ ಮೆಹ್ತಾ ಆದರೆ ಇದನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ತ್ರಿಸದಸ್ಯ ಪೀಠ ಇರುವುದಿಲ್ಲ ಕೊನೆಗೆ ಬೆಳಗ್ಗೆ ತೀರ್ಪನ್ನು ಕೊಡ್ತಾ ರಾತ್ರಿ ಒಂಬತ್ತುವರೆಗೆ ಶುರುವಾದಂಥ ಮೊಕದ್ದಮೆ ವಿಚಾರಣೆ ಬೆಳಗಿನ ಜಾವ ಗುಡ್ ಮಾರ್ನಿಂಗ್ ಹೇಳ್ತಾ ಪೀಠ ಏನು ಹೇಳ್ತೆ ಗೊತ್ತಾ ಏಳು ದಿನಗಳ ಮಧ್ಯಂತರ ಜಾಮೀನನ್ನು ತೀರ್ತಾ ಸೆತಲ್ವಾಡವರಿಗೆ ಕೊಡಲಾಗಿದೆ ಅಂತ ತೀರ್ಪನ್ನು ಕೊಡತ್ತೆ ಅಲ್ಲಿಗೆ ನಮ್ಮ ನ್ಯಾಯ ದೇಗುಲದ ವ್ಯವಸ್ಥೆಯನ್ನು ನಮ್ಮ ಎದುರಿಗೆ ಕನ್ನಡಿಯ ಹಾಗೆ ಹಿಡಿಯತ್ತೆ ಎಂಥ ದುರಂತ ನೋಡಿ ಜನಸಾಮಾನ್ಯರಿಗೆ ಕಬ್ಬಿಣದ ಕಡಲೆಯಾಗಿರುವ ವ್ಯವಸ್ಥೆಯಲ್ಲಿ ದೇಶದ್ರೋಹಿ ಕೆಲಸ ಮಾಡಿರುವಂಥ ಕೋಮುದ್ವೇಷವನ್ನು ಹೆಚ್ಚಿಸಿ ಒಬ್ಬ ಮುಖ್ಯಮಂತ್ರಿಯನ್ನೇ ಕೆಳಗಿಳಿಸಬೇಕು ಅನ್ನುವಂಥ ಷಡ್ಯಂತ್ರ ಮಾಡಿರುವಂಥ ದುಡ್ಡು ತೆಗೆದುಕೊಂಡು ಸುಪಾರಿ ತೆಗೆದುಕೊಂಡು ಒಂದು ಸರ್ಕಾರವನ್ನು ಕೆಳಗಿಳಿಸಲಿಕ್ಕೆ ಅದೇ ನ್ಯಾಯಾಲಯಕ್ಕೆ ಸುಳ್ಳು ಅಫಿಡೇವಿಟ್ ಅನ್ನು ಕೊಟ್ಟಂತ ಒಂದು ಮಹಿಳೆಗೆ ಮಧ್ಯಂತರ ಜಾಮೀನನ್ನು ಕೊಡುವ ಮೂಲಕ ನ್ಯಾಯವನ್ನ ನೀಡಿದ್ದಾರೆ ತ್ರಿಸದಸ್ಯ ಪೀಠ ಸುಪ್ರೀಂ ಕೋರ್ಟ್ ಇದು ಭಾರತದ ವ್ಯವಸ್ಥೆ ಒಂಬತ್ತು ವರ್ಷ ಆಗಿದೆ ನರೇಂದ್ರ ಮೋದಿ ಬಂದು ಏನ್ ಮಾಡ್ತಾ ಇದ್ದಾರೆ ನ್ಯಾಯಾಂಗ ವ್ಯವಸ್ಥೆ ಯಾಕೆ ಹೀಗಿದೆ ಅಂತಾರೆ ಆದರೆ ಅಪರಾಧ ಮಾಡಿದವರಿಗೆ ಸರ್ಕಾರ ಪೊಲೀಸು ಶಿಕ್ಷಿಸಬಹುದು ಆದರೆ ನ್ಯಾಯ ಕೊಡಬೇಕಾದಂಥ ನ್ಯಾಯ ದೇವರು ಅಂತ ಭಾವಿಸಿರುವಂತ ಈ ನಮ್ಮ ಜಸ್ಟಿಸ್ಗಳು ಎಷ್ಟರ ಮಟ್ಟಿಗೆ ನ್ಯಾಯಸಮ್ಮತವಾಗಿ ಜನರಿಗೆ ಈ ರೀತಿಯಾದಂಥ ತ್ವರಿತವಾದಂಥ ನ್ಯಾಯವನ್ನ ಕೊಡ್ತಾರೆ ಅನ್ನುವುದನ್ನ ಈ ಪ್ರಕರಣದ ಮೂಲಕ ನಾವು ತಿಳ್ಕೊಬೋದು ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಅದು ನಿಶುಲ್ಕವಾದದ್ದು ಪಕ್ಕದಲ್ಲೊಂದು ಬೆಲ್ ಐಕನ್ ಇದೆ ಪ್ರೆಸ್ ಮಾಡುವ ಮೂಲಕ ನಮ್ಮ ನೋಟಿಫಿಕೇಷನನ್ನು ಪಡಿಬೋದು ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ